ಆತ್ಮೀಯ ಎಲ್ಲ ನನ್ನ ಬೋವಿ ಸಮಾಜದ ಬಂಧುಗಳೇ ನಾನು ಗುಳಿ ಶೇಖರ್ ಮಾತಾಡ್ತಾ ಇರೋದು ಈಗ ಇವತ್ತು ನನ್ನ ತಮ್ಮ ಮಾಹಿತಿಗೆ ನಮ್ಮ ಸಮಾಜದ ಬೋವಿ ಸಮಾಜದ ಇಡೀ ರಾಜ್ಯದ ಕಟ್ಟಕಡೆಯ ಅತ್ಯಂತ ಕಷ್ಟದಲ್ಲಿರ್ತಕ್ಕಂಥ ಬಡ ಜನತೆಯ ಯುವಕರಿಗೆ ಮತ್ತೆ ನಮ್ಮ ಭೋವಿ ಸಮಾಜದ ಮಠಾಧೀಶರಿಗೆ ನಮ್ಮ ಶಾಸಕರು ನಮ್ಮ ಸಮಾಜದ ಮಂತ್ರಿಗಳು ಶಾಸಕರುಗಳು ಐ ಎ ಎಸ್ ಆಫೀಸರ್ ಇರ್ಬೋದು ಕೆ ಎ ಎಸ್ ಆಫೀಸರ್ ಇರ್ಬೋದು ಮಾಧ್ಯಮ ಸ್ನೇಹಿತರಿರ್ಬೋದು ವಕೀಲರುಗಳಿರ್ಬೋದು ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಇಡೀ ರಾಜ್ಯದ ನನ್ನ ಸಮಾಜದ ಭೋವಿ ಸಮಾಜದ ಮುಖಂಡರಿಗೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹಾಗೆಯೇ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮಂತ್ರಿಗಳು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸರ್ವ ಪಕ್ಷದ ಎಲ್ಲ ಸದಸ್ಯರಿಗೆ ಅದು ಎಮ್ ಎಲ್ ಎಗಳಿರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಆಡಳಿತ ಪಕ್ಷಗಳಿರ್ಬೋದು ವಿರೋಧ ಪಕ್ಷ ಇರ್ಬೋದು ಜೊತೆಗೆ ಕೆಲವೊಂದು ಅಧಿಕಾರಿ ವ ವರ್ಗದವರು ಕೂಡ ಮತ್ತು ಯಾರ್ಯಾರು ಆಸಕ್ತಿ ಇರ್ತಕ್ಕಂಥವ್ರು ಎಲ್ಲರೂ ದಯಮಾಡಿ ಇದೊಂದು ಮಾಹಿತಿ ಇವತ್ತಿನ ಮಾಹಿತಿ ಅಂದರೆ ಭೂವಿ ನಿಗಮದಲ್ಲಿ ಏನೀಗ ನಿನ್ನೆ ಈ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ಸರ್ಕಾರ ಒಂದು ವರ್ಷ ಮೇಲೆ ಜ್ಞಾನೋದಯ ಆಗಿದೆ ಇವ್ರಿಗೆ ಅದಕ್ಕೆ ಧನ್ಯವಾದ ಹೇಳ್ತೀವಿ ಮುಂಚೆದೇ ಮಾಡಿಬಿಟ್ಟಿದ್ರೆ ವಾಲ್ಮೀಕಿ ಖಂಡಿತ ಆಗ್ತಾ ಇರಲಿಲ್ಲ ಹಾಗಾಗಿ ಈ ಜ್ಞಾನೋದಯ ಆಗಿದೆ ಈಗ ನಿನ್ನೆ ಒಬ್ಬರು ಸುಬ್ಬಪ್ಪ ಅನ್ನೋರನ್ನ ಬಂಧನ ಮಾಡಿದ್ದಾರೆ ಸಿ ಎಡಿನವ್ರು ಯಾಕೆ ಈಗ ನಾನು ಇದು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸುಬ್ಬಪ್ಪನನ್ನು ಬಂಧನ ಮಾಡಿದ್ದಾರೆ ಇದರಲ್ಲಿ ದೊಡ್ಡವರು ತಪ್ಪಿಸ್ಕೊಂಬಾರ್ದು ಅನ್ನೋ ಉದ್ದೇಶಕ್ಕೆ ಭಾಳ ದೊಡ್ಡ ದೊಡ್ಡ ಕುಳಗಳು ಇದ್ದಾವೆ ಇದ್ರಿಂದೆ ಸುಬ್ಬಪ್ಪ ಅನ್ನೋರು ಈ ಹಿಂದೆ ವಾಲ್ಮೀಕಿ ನಿಗಮದಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅವರು ಮೂಲತಃ ಅವರು ಸರ್ಕಾರದ ಅಧಿಕಾರಿ ಅಲ್ಲ ಅವರು ನೌಕರ ಅಲ್ಲ ಅವರು ಮೈಸೂರು ಪೇಪರ್ ಮಿಲ್ಸ್ನ ಒಬ್ಬ ಎಂಪ್ಲಾಯಿ ಅಲ್ಲಿಂದ ಡೆಪ್ಟೇಷನ್ ಮೇಲೆ ಫಸ್ಟ್ ವಾಲ್ಮೀಕಿ ನಿಗಮದಲ್ಲಿ ಕೆಲಸ ಮಾಡ್ತಾರೆ ಹಿಂದೆ ಭೂವಿ ನಿಗಮದಕ್ಕಿಂತ ಬರೋದಕ್ಕಿಂತ ಮುಂಚೆ ಅಲ್ಲಿ ವಾಲ್ಮೀಕಿ ನಿಗಮದಾಗ ಒಂದ್ಸರಿ ರೈಡ್ ಆಗಿ ಎ ಸಿ ಬಿ ರೈಡ್ ಆಗುತ್ತೆ ಇದೆಲ್ಲ ಹಿಂದೆ ಮಾಹಿತಿ ಇದೆ ಎಲ್ಲ ಪತ್ರಿಕೆಗಳಲ್ಲಿ ವಿಗಳಲ್ಲೆಲ್ಲ ಬಂದಿದೆ ಆವಾಗ ರೈಡ್ ಆಗುತ್ತೆ ಎ ಸಿ ಬಿ ಎ ಸಿ ಬಿ ರೈಡ್ ಆದಾಗ ಅವ್ರ ಮನೆಯಲ್ಲಿ ನಲವತ್ತು ಲಕ್ಷ ರೂಪಾಯಿ ಸಿಗುತ್ತೆ ಇದು ನಮ್ಮ ಸಮಾಜದ ಬಾಂಧವರಿಗೆ ಮತ್ತು ಎಲ್ಲ ಎಮ್ ಎಲ್ ಎಮ್ ಎಲ್ ಸಿಗಳಿಗೆ ಆಡಳಿತ ಪಕ್ಷ ವಿರೋಧ ಪಕ್ಷಗಳೆಲ್ಲ ಇದು ಮಾಹಿತಿ ಅವ್ರನ್ನ ಅಂಥವ್ರನ್ನ ತೊಗೊಂಡು ಬಂದು ಇಲ್ಲಿಗೆ ಹಾಕ್ಕೊಳ್ತಾರೆ ಸುಬ್ಬಪ್ಪನವ್ರನ್ನ ಸುಬ್ಬಪ್ಪನವರು ಸಂಪರ್ಕ ನೇರವಾಗಿ ಸಂಪರ್ಕ ಅತಿ ಹೆಚ್ಚಿನ ಸಂಪರ್ಕ ಅವ್ರ ಮುಖಾಂತ್ರನೇ ಈ ಬೋವಿ ನಿಗಮದಲ್ಲಿ ಆಗಿರೋದು ಅಂತೇಳಿ ಸಿ ಐ ಡಿ ಅವರು ನಿನ್ನೆ ಹೇಳ್ತಾ ಇದ್ದಾರೆ ಅವರು ಅವ್ರನ್ನ ಅವರು ತೊಗೊಂಬದಿದ್ದು ಮೋಸ್ಟ್ಲಿ ನನಗನ್ಸುತ್ತೆ ಇದು ಅದು ಕನ್ಫರ್ಮ್ ಮಾಡ್ಕೊಳ್ಬೇಕು ಸಿ ಐ ಡಿ ಅವರಾಗಲಿ ಸರ್ಕಾರ ಆಗಲಿ ಕೋಟ ಶ್ರೀನಿವಾಸ್ ಪೂಜಾರಿ ಸಾಹೇಬ್ರ ಅವರ ಅವಧಿನಲ್ಲಿ ಅವರ ಪೀರಿಯಡ್ ಅವರ ಇನ್ಫ್ಲೂಯೆನ್ಸ್ ಮೇಲೆ ಅಲ್ಲಿ ತೊಗೊಂಬೋವಿ ನಿಗಮಕ್ಕೆ ಹಾಕ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಅದನ್ನು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಹಾಗೇ ಈ ತನಿಖೆನಲ್ಲಿ ಬರೀ ಅಷ್ಟೆಲ್ಲ ಅವರು ಅವ್ರು ಸಿಕ್ಕಿರೋದ್ರಿಂದ ಇದರಲ್ಲಿ ದೊಡ್ಡ ದೊಡ್ಡ ಕುಳಗಳು ಅಂದರೆ ಡೆಲ್ಲಿವರೆಗೂ ಕೂಡ ಸಿಗಾಕ್ ಕಾಣುವಂಥ ಸಾಧ್ಯತೆ ಇದೆ ಹಾಗಾಗಲೇ ನಾನು ಹೇಳಿದೆ ವಿನಾಯ್ ವಲ್ಯಾಪುರ್ ವಿನಾಯ್ ವಲ್ಯಾಪುರ್ ವಿನಾಯ್ ವಲ್ಯಾಪುರ್ ಅಂತೇಳಿ ನಮ್ಮ ಸುನೀಲ್ ವಲ್ಯಾಪುರ್ ನಮ್ಮ ಸಮಾಜದ ವಿಧಾನ ಪರಿಷತ್ತಿನ ಸದಸ್ಯರು ಅವ್ರ ಬಗ್ಗೆ ನನಗೆ ಈಗಲೂ ಕೂಡ ಅಕಪಾರವಾದ ಗೌರವ ಇದೆ ಅವ್ರ ಮಗ ಮಾಡಿದ್ದು ಅವ್ರ ಮಗನ ಹೇಳಿಕೆ ಬಂದರೆ ಅವ್ರ ಮಗನ ಕೂಡ ಹೇಳಿಕೆ ತೊಗೊಂಡ್ರೆ ಅದನ್ನು ಹೇಳಿಕೆ ತೊಗೊಂಡ್ರೆ ಇದರಲ್ಲಂತೂ ಈಗ ಸಿ ಐ ಡಿನವ್ರು ನಿನ್ನೆ ನಾನು ಈಗಾಗಲೇ ಅಪ್ಡೇಟ್ ಮಾಡ್ತಾ ಬರ್ತಾ ಇದ್ದೀನಿ ಅವ್ರದ್ದು ಪಾತ್ರ ಇದೆ ಅಂತೇಳಿ ಅವರು ಬಂದು ಸಿ ಐ ಡಿ ಮುಂದೆ ಹೇಳಿಕೆ ತೊಗೊಂಡ್ರೆ ಅವ್ರು ಹೇಳಿಕೆ ಕೊಟ್ಟರೆ ಅವ್ರದ್ದು ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ ಅಂತೇಳಿ ನಾ ಹಾಗಾಗಿ ಇದರಲ್ಲಿ ಒಂದು ಹೇಳ್ತೀನಿ ನಮ್ಮ ಸಮಾಜದ ಬಂಧುಗಳಿಗೆ ವಿರೋಧ ಪಕ್ಷ ನಾಯಕರಿಗೆಲ್ಲ ಇದನ್ನು ಯಾಕೆ ನಾನು ಇಷ್ಟೊಂದು ನನಗೆ ಕಾಳಜಿ ವಹಿಸ್ಕೊಳ್ತೀನಿ ಅಂದರೆ ಬೆಳಗಾಂ ಸೆಷ್ ಇಪ್ಪತ್ತೆರಡನೇ ಸಾಲಿನಲ್ಲಿ ಬೆಳಗಾಮಲ್ಲಿ ಅಧಿವೇಶನ ಆಯಿತು ಬಂಧುಗಳೇ ಅವತ್ತು ನಾನು ಭೋವಿ ನಿಗಮದಲ್ಲಿ ವಿಚಾರವು ಒಂದು ಪ್ರಶ್ನೆಯನ್ನು ಹಾಕ್ತೀನಿ ಅದಕ್ಕೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಲಿಕ್ಕೆ ಆ ಪ್ರಶ್ನೆಯನ್ನು ಹಾಕಿದಂಥ ಸಂದರ್ಭದಲ್ಲಿ ಅದನ್ನು ಆ ಪ್ರಶ್ನೆನ ಎತ್ತಬಾರ್ದು ವಿಧಾನಸೌಧದಲ್ಲಿ ಮಾತಾಡಬಾರ್ದು ಅಂಥೇಳಿ ನನ್ನ ಕ್ಷೇತ್ರದ ಜನರ ಮುಖಾಂತರ ನನ್ನ ಕಾರ್ಯಕರ್ತರ ಮುಖಾಂತರ ಗುಳಿಯಟ್ಟಿ ಶೇಖರ್ ಅದನ್ನು ಅಲ್ಲಿ ಮಾತಾಡಬಾರ್ದು ಅದಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಅಕೌಂಟಿಗೆ ಕಳಿಸ್ತೀವಿ ಅಂತ ಹೇಳಿದರು ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿನ ಅಲ್ಲಿ ವಿಧಾನಸೌಧದಲ್ಲಿ ಮಾತಾಡಬಾರ್ದು ಗುಳಿಯಟ್ಟಿ ಶೇಖರ್ ಅವರು ಭವ್ಯ ನಿಗಮದ ಬಗ್ಗೆ ಹಗರಣದ ಬಗ್ಗೆ ಅಂತೇಳಿ ಇಪ್ಪತ್ತು ಕೋಟಿ ಆಫರನ್ನು ಕೊಟ್ಟರು ಆಫರನ್ನು ಕೊಟ್ಟಿದ್ದಾರೆ ಇದಕ್ಕೆ ಬೇಕಾದ್ರೆ ನಾನು ತನಿಖೆನಲ್ಲಿ ಹೇಳ್ತೀನಿ ಇನ್ನು ಕೆಲವೊಂದು ವಿಚಾರಗಳನ್ನು ನಾನು ಹೇಳೋಕ್ಕಾಗೋದಿಲ್ಲ ನನ್ನನ್ನು ಸಿ ಐ ಡಿ ಅವರು ಕರೆಸಿದರೆ ಖಂಡಿತ ಇದಾರೆ ಎಲ್ಲ ವಿವರಗಳನ್ನು ಸಂಪೂರ್ಣವಾದ ವಿವರಗಳನ್ನು ಅಲ್ಲಿಡ್ತೀನಿ ನಾನಿನ್ನೂ ಅವಾಗ ಭೂವಿ ನಿಗಮದ ಅಧ್ಯಕ್ಷ ಆಗಿರಲಿಲ್ಲ ನಾನು ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ಇಪ್ಪತ್ತು ಕೋಟಿ ಆಫರ್ ಇಟ್ಟರು ಹಾಗಾಗಿ ನಾನು ಇದರಲ್ಲಿ ಏನೋ ಇರ್ಬೋದು ಅಂತೇಳಿ ಅಲ್ಲಿ ಬೆಳಗಾಂ ಸೆಷನ್ ಹೋದರೆ ಬಂಧುಗಳು ಈಗ ಸೆಷನ್ ನಡೀತಾ ಇದೆ ಅವತ್ತು ಯಾವುದೇ ಕಾರಣಕ್ಕೂ ಅಲ್ಲಿ ಉತ್ತರ ಕೊಡಲಿಲ್ಲ ಅಲ್ಲಿ ಗಲಾಟೆ ಮಾಡಿಬಿಟ್ರೆ ಗಲಾಟೆ ಆಗಿ ಅಸೆಂಬ್ಲಿನಲ್ಲಿ ಗಲಾಟೆ ಆಗಿ ಈಗ ನೋಡ್ತಿರಲ್ಲ ವಿಧಾನಸೌಧದಲ್ಲಿ ಈಗ ಧರಣಿಗಳಾಗಿವೆಲ್ಲ ಅದನ್ನು ಉತ್ತರನೇ ಸಿಗಲಿಲ್ಲ ಕೊನೆಗೆ ನಮಗೆ ಉತ್ತರ ಸಿಗಿದ್ದು ಬೆಂಗಳೂರಲ್ಲಿ ಬೆಂಗಳೂರು ನಾನು ಇದರಲ್ಲಿ ನಾನು ಅಧ್ಯಕ್ಷ ಆದಾಗ ಮತ್ತೆ ಹಾಕದೆ ಬಿಡಲಿಲ್ಲ ಇದನ್ನು ಉತ್ತರ ಕೊಟ್ಟಿದ್ದು ಆಮೇಲೆ ಸಿ ಒಂದು ಮಾಹಿತಿ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ಇದನ್ನು ಸಿ ಐ ಡಿಗೊಳಿಸಿದ್ದು ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಮಂತ್ರಿಗಳು ಮಂತ್ರಿಗಳಿದ್ರೇನು ಕೂಡ ಅದನ್ನು ವಹಿಸಿದ್ರು ನಾನು ಲೆಟ್ರ್ ಕೊಟ್ಟು ಫಸ್ಟು ವಿವೇಚನಾ ಕೋಟ ಅಂತೇಳಿ ಕಟ್ ಮಾಡಿಸಿದೆ ನಂದು ಸೇರಿ ಅಧ್ಯಕ್ಷದ ಕೋಟಾನು ಕಟ್ ಮಾಡಿಸಿ ಮಂತ್ರಿಗಳದ್ದು ಕೋಟಾನು ಕಟ್ ಮಾಡಿಸಿದ್ವಿ ಆಮೇಲೆ ಇದನ್ನು ಸಿ ಐ ಡಿ ಕೊಡ ಅಂತೇಳಿ ನಂದೇ ಲೆಟ್ರಲ್ಲಿ ತಗೊಂಡೋಗಿ ಬೊಮ್ಮಾಯಿ ಸಾಹೇಬ್ರಿಗೆ ಇಲ್ಲಿ ತಾನ್ಸ್ ಹೇಳಬೇಕಾಗುತ್ತೆ ಸಿ ಎಂ ಸಾಹೇಬ್ರಿಗೆ ಅವಾಗ ನಾನು ಅಧ್ಯಕ್ಷ ಇದ್ದಾಗ ಬೊಮ್ಮಾಯಿ ಸಾಹೇಬ್ರಿಗೆ ಕೊಟ್ಟು ಬೊಮ್ಮಾಯಿ ಸಾಹೇಬ್ರ ಮುಖ ಸಿ ಎಮು ಅವರು ಸಿ ಎಂ ಸಾಹೇಬ್ರು ಬೊಮ್ಮಾಯಿ ಸಾಹೇಬ್ರು ಸಿ ಓಡಿಗೆ ರೆಫರ್ ಮಾಡಿದ್ದು ಅದಕ್ಕೆ ಸಾಕ್ಷಿ ನಮ್ಮ ಮಂಜುನಾಥ್ ಪ್ರಸಾದ್ ಸಾಹೇಬ್ರಿದ್ದಾರೆ ಅವರು ಕೊಟ್ಟಿದ್ದು ಇದರಲ್ಲಿ ಮಂತ್ರಿಯಾಗಿ ಅವ್ರು ಇರಬೇಕು ಈಗ ಬ ಕೋಟಾ ಶ್ರೀನಿವಾಸ ಪೂಜಾರಿ ಕೊಟ್ಬಿಟ್ಟಿದ್ದಾರೆ 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 ಅಂತ ಹೇಳ್ತಾರೆ ದೇವರಾಣ ಕೋಟಾ ಶ್ರೀನಿವಾಸ ಪೂಜಾರಿ ಈ ಮಂತ್ರಿ ಇದ್ದರು ಇದಕ್ಕೆ ಸಂಪೂರ್ಣವಾಗಿ ಸಿ ಐ ಡಿ ತನಿಖೆ ಕೊಟ್ಟಿದ್ದು ಬೊಮ್ಮಾಯಿ ಸಾಹೇಬರು ನನ್ನ ಲೆಟ್ರ್ ಮೇಲೆ ಆವಾಗ ಇವರು ವಿರೋಧ ಮಾಡಿದರು ಯಾವಾಗ ವಿರೋಧ ಇದಕ್ಕಲ್ಲ ಮಾಡಿದ್ದು ವಿವೇಚನಾ ಕೋಟ ಕಟ್ ಮಾಡಿ ಅಂತೇಳಿ ಆದೇಶ ಮಾಡಬೇಕಾದ್ರೆ ವಿರೋಧ ಮಾಡಿದರು ಅವಾಗ ಅವಾಗ ಕೋಟಾ ಶ್ರೀನಿವಾಸ ಪೂಜಾರಿ ಎ ಸಾಹೇಬ್ರಿಗೆ ಹೇಳಿದೆ ಸರ್ ಇದನ್ನು ವಿರೋಧ ಮಾಡಕ್ಕೆ ಹೋಗಬೇಡಿ ಸರ್ ಈ ಡಿಸ್ಕ್ರಿಪ್ಷನ್ ವಿವೇಚನಾ ಕೋಟೆಯಿಂದಲೇ ಆಗಿರೋದು ಅವಾಂತರ ಇವತ್ತಲ್ಲ ನಾಳೆ ನಾವು ನೀವು ಇಬ್ಬರು ಕೂಡ ಸಿ ಓಡಿ ಮುಂದೆ ಹೋಗಬೇಕಾಗುತ್ತೆ ಸರ್ ಮುಂದೆ ಎಲ್ಲ ತೊಂದರೆ ಆಗುತ್ತೆ ದಯಮಾಡಿ ಅದು ಬೇಡ ಅಂತ ಹೇಳಿದ್ಕೆ ಅವ್ರು ಸುಮ್ಮನಾದ್ರು ಇದು ನಮ್ಮ ಎಲ್ಲರಿಗೂ ಮಾಹಿತಿ ಈಗ ಸುಬ್ಬಪ್ಪ ಸಿಕ್ಕಿದನಲ್ಲ ಸುಬ್ಬಪ್ಪ ಸಿಕ್ಕಿದ ಮೇಲೆ ಅವರು ಅವ್ರ ಹಿಂದೆಗಡೆ ದೊಡ್ಡ ದೊಡ್ಡ ಡೆಲ್ಲಿಯವರೆಲ್ಲ ಸಿಗಾಕ್ಕೊಳ್ತಾರೆ ಭಾಳ ಜನ ಸಿಗಾಕೊಳ್ತಾರೆ ಇದನ್ನ ಮಾಹಿತಿ ಯಾಕೆ ಈಗ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಇದು ಹಳ್ಳ ಹತ್ತಬಾರ್ದು ಇದು ದಾರಿ ತಪ್ಪಬಾರ್ದು ದಾರಿ ತಪ್ಪಬಾರ್ದು ದೊಡ್ಡವರು ತಪ್ಸ್ಕೊಬಾರ್ದು ದೊಡ್ಡವರು ಯಾವುದೇ ಕಾರಣಕ್ಕೂ ತಪ್ಸ್ಕೊಬಾರ್ದು ದುಡ್ಡಿನೇನು ಕಟ್ಟಲ್ಲ ಬಿಡಿ ಕೋರ್ಟ್ಗಳು ಹೋಗ್ತಾರೆ ಸಿ ಐ ಡಿ ಅರೆಸ್ಟ್ ಮಾಡಲಿ ಸಿ ಬಿ ಬಿ ಐ ಅರೆಸ್ಟ್ ಮಾಡಲಿ ಇ ಡಿ ಅರೆಸ್ಟ್ ಮಾಡಲಿ ಹೋಗ್ತಾರೆ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಮೂರು ತಿಂಗಳು ಜೈಲಲ್ಲಿ ಇರ್ತಾರೆ ಆಮೇಲೆ ಕೋರ್ಟ್ಗೆ ಹೋಗ್ತಾರೆ ಕೋರ್ಟಲ್ಲಿ ಆಗಲ್ಲ ಈ ದುಡ್ಡನ್ನು ವಾಪಸ್ ತಗ ಆಗಲ್ಲ ಅಷ್ಟೊತ್ತಿಗೊಂದು ಎರಡು ಮೂರು ವರ್ಷ ಆಗಿದೆ ಮರ್ತೋಗ್ಬಿಡ್ತಾರೆ ನೂರು ನೂರು ಕೋಟಿ ಇನ್ನೂರು ಕೋಟಿ ದುಡ್ಡು ತಿಂದಿರೋದು ಇಲ್ಲಿ ಆದರೆ ದೊಡ್ಡವರು ಇದರಲ್ಲಿ ಭಾಗಿಯಾಗಿದ್ದಾರೆ ದೊಡ್ಡ ದೊಡ್ಡವರು ಭಾಗಿಯಾಗಿದ್ದಾರೆ ಇದರಲ್ಲಿ ಸುಬ್ಬಪ್ಪ ಸಿಕ್ಕಿದ್ರಲ್ಲ ಸುಬ್ಬಪ್ಪ ಬಾಯ್ಬಿಟ್ರೆ ಅವನು ಇನ್ನೂರು ಕಡತಗಳು ಕಡತಗಳು ಸಿಕ್ಕರೆ ತುಂಬ ದೊಡ್ಡ ದೊಡ್ಡವರು ಇದಕ್ಕೆ ಬುಡಕ್ಕೆ ಎಲ್ಲರಿಗೂ ಬರ್ತದೆ ಬುಡಕ್ ಬುಡಕ್ಕೆ ಪ್ರತಿಯೊಬ್ಬರಿಗೂ ಬುಡಕ್ಕೆ ಬರ್ತದೆ ಇದನ್ನು ದಾರಿ ತಪ್ಪಿಸುವಂಥ ಕೆಲಸ ದಯಮಾಡಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಪ್ ಟು ಡೇಟ್ ನಾನು ಗ್ರೂಪ್ ಬಿಡ್ತಾ ಇದ್ದೀನಿ ಯಾಕಂದ್ರೆ ಹೋದ ವರ್ಷ ನಾವು ಲೆಟರ್ ಕೊಟ್ರೂ ಕೂಡ ಸಿ ಎ ಡಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದನ್ನು ಮುಚ್ಚಾಕಿದ್ರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿದ್ರಿ ಅಂತವ್ರು ಇರ್ಬೋದು ಅಂತೇಳಿ ಆ ಕಾರಣಕ್ಕೋಸ್ಕರ ಇದನ್ನು ನಾನು ಗ್ರೂಪಲ್ಲಿ ಆಗ್ತದೆ ಓಕೆ